ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಹೆಚ್ಚಾಯಿತು ಆಕ್ರೋಶ. ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಮತ ಹಾಕಲ್ಲ ಅಂತ ರೋಷಾವೇಶಗಳು ವ್ಯಕ್ತವಾಗ್ತಾ ಇವೆ. ಬಿಜೆಪಿ ಅಭ್ಯರ್ಥಿ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ವಿರುದ್ಧ ಆಕ್ರೋಶಗಳು ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ಯಾವುದೇ ಕಾರಣಕ್ಕೂ ನಾವು ವೋಟ್ ಮಾಡಲ್ಲ ಬಿಜೆಪಿಗೆ. ವಹಿನಿ ಕುಲ ಕ್ಷತ್ರಿಯ ಸಮಾಜದ ಕಡೆಗಣನೆ ಮಾಡಿರುವಂಥ ಆರೋಪ ಇದು. ಈಗ ಸುಧಾಕರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ತಿಗಳ ಸಮಾಜದವರು. 4 ತಿಂಗಳ ಹಿಂದೆ ಶ್ರೀ ದ್ರೌಪದಮ್ಮ ಮಠಕ್ಕೆ ಭೇಟಿ ಕೊಟ್ಟಿದ್ದರು ಸುಧಾಕರ್. ಶ್ರೀ ಮಂಜುನಾಥ್ ಸ್ವಾಮೀಜಿ ತಿಗಳ ಸಮಾಜದ ಮುಖಂಡರ ಜೊತೆ ಚರ್ಚೆ ಮಾಡಿದರು. ಮಠದಲ್ಲಿ ಆದಿಶಕ್ತಿ ತಾಯಿಯನ್ನು ಮುಟ್ಟಿ ಪ್ರಮಾಣ ಮಾಡಿದ್ರಂತೆ ಸುಧಾಕರ್. 2 ದಿನಗಳಲ್ಲಿ ಹೂಡಿ ವಿಜಯಕುಮಾರ್ ಬಳಿ ಮಾತನಾಡುವ ಭರವಸೆಯನ್ನು ಕೊಟ್ಟಿದ್ರಂತೆ. ಆದರೆ ಭರವಸೆ ಭರವಸೆಯಾಗಿ ಉಳಿದಿದೆ. ಸುಧಾಕರ್ ಮಾತು ಕೊಟ್ಟು 4 ದಿನ ಆದರೂ ಕೂಡ ಅವರು ಭೇಟಿ ಮಾಡಿಲ್ಲ ಅಂಥೇಳಿ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. 4 ದಿನಗಳ ಹಿಂದೆ ಏನು ಮಾತು ಕೊಟ್ಟಿದ್ದರು ಈಗ ಅವರು ಮತ್ತೆ ಬಂದಿಲ್ಲ. ವಿಜಯಕುಮಾರ್ಗೆ ಟಿಕೆಟ್ ಕೈ ತಪ್ಪಿಸಿರುವಂಥ ಆರೋಪ ಸುಧಾಕರ್. ಟಿಕೆಟ್ ತಪ್ಪಿಸಿದ್ದಕ್ಕೆ ತಿಗಳ ಸಮುದಾಯ ಈಗ ಸುಧಾಕರ್ ವಿರುದ್ಧ ತಿರುಗಿ ಬಿದ್ದಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಒಂದು ಚಿಟ್ ಚಾಟ್ ಮಾಡಿದ್ದಾರೆ, ನೋಡೋಣ. ಕೋಟೆ ಮತ್ತು ದೇವನಹಳ್ಳಿಯಲ್ಲಿ ನಾಯಕರುಗಳನ್ನ ಮತ್ತು ಸ್ವಾಮೀಜಿಗಳನ್ನ ಸಮಾಧಾನ ಪಡಿಸಿ ಅವ್ರನ್ನ ಭೇಟಿಯಾಗಿ ಶಮನಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳಿದ್ರೂ ಸಹ ಇನ್ನೂ ಅಸಮಾಧಾನ ಶಮನ ಆಗಲಿಲ್ಲ. ಈ ಕಾರಣದಿಂದ ಯಲಹಂಕದಲ್ಲಿ ಏನು ಒಂದೇ ಕುಲ ಕ್ಷತ್ರಿಯ ಸಮಾಜ ಅಂದರೆ ಕರಗ ಬರ್ತಕ್ಕಂಥ ಸಮಾಜ ಒಂದಾಗಿ ಇವತ್ತು ಸಹ ಸಭೆಯಲ್ಲಿ ನಿರ್ಧಾರ ಮಾಡಿ ನಾವು ಯಾವ ಕಾರಣಕ್ಕೂ ನಮ್ಮ ಸಮಾಜದ ಮುಖಂಡನ ಬೆಳವಣಿಗೆಗೆ ಅಡ್ಡಿಯಾಗಿರ್ತಕ್ಕಂಥ ಸುಧಾಕರ್ ವಿರುದ್ಧ ನಾವು ಓಟ್ ಹಾಕ್ತೀವಿ ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಸ್ವಾಮೀಜಿ ಇದ್ದಾರೆ, ಅವ್ರನ್ನೇ ಮಾತಾಡೋಣ. ಸ್ವಾಮೀಜಿ, ಇವತ್ತಿನ ಯಲಹಂಕ ಸಭೆಯಲ್ಲಿ ಏನು ತೀರ್ಮಾನ ಆಯಿತು? ಅದೇ, ಯಾವುದೇ ಒಂದು ವ್ಯಕ್ತಿ ಅನ್ನೋದಕ್ಕೆ ವ್ಯಕ್ತಿ ಪಕ್ಷದ ವಿರುದ್ಧ ಅನ್ನೋದಕ್ಕಿಂತ ವ್ಯಕ್ತಿ ವಿರುದ್ಧ ಅಷ್ಟೇ ನಮ್ಮ ಒಂದು ಪ್ರತಿಭಟನೆ. ಈ ಒಂದು ಸಮಾಜದ ಪ್ರತಿನಿಧಿಯಾಗಿ ಇಬ್ಬರು ಅಭ್ಯರ್ಥಿಗಳು MLA ಅಭ್ಯರ್ಥಿಗಳಾಗಿ ಭಾಳ ಶ್ರಮವಹಿಸಿ ಕೆಲಸ ಮಾಡಿದಾಗ ಆ ಪ್ರಾಂತ್ಯದಲ್ಲಿ ಭಾಳ ಪ್ರಬಲವಾಗಿ ಅವರು ಇದೆಲ್ಲ ಮನಗಂಡು ಅವರಿಗೆ BJP ಟಿಕೆಟ್ ಕೊಡದಿದ್ದರು. ಇವತ್ತು ಅವರು ಒಂದು 50,000 ಮತಗಳ ಅಂತರದಿಂದ, 1,300 ಅಂತರದಿಂದ ಅವರು ಸೋತಿರ್ಬೋದು. ಹೌದು, ಪಕ್ಷೇತರವಾಗಿ ನಿಂತು ಜನಾಂಗ ಇಡೀ ಒಂದು ಪ್ರದೇಶ ಆ ಪ್ರದೇಶದಲ್ಲಿರುವಂಥ ಜನ ಅವರು ಕೈ ಹಿಡಿದಿದ್ದಾರೆ. ಹಾಗ ಅದು ಗೆಲುವೇ, ಅದು ಸೋಲು ಅಂತ ನಾವು ಹೇಳೋದಿಲ್ಲ. ಅಂಥ ಒಬ್ಬ ವ್ಯಕ್ತಿಗೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನೀವು ಕೈಯಾಡಿಸುವಂಥದ್ದು, ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡುವಂಥದ್ದು, ಇದನ್ನು ಉಪಶಮನ ಮಾಡ್ತೀನಿ ಅಂತೇಳಿ ನಮ್ಮ ಆಶ್ರಮಕ್ಕೆ ಬಂದು 3-4 ದಿನ ನೀವು ಕಾಲಾವಕಾಶ ಕೇಳಿ ಯಾವುದೇ ವಿಧದಲ್ಲೂ ನೀವು ನಮಗೆ ರೆಸ್ಪಾನ್ಸ್ ಮಾಡದಿದ್ದಾಗ ಸೊ ಮತ್ತೆ ನಮ್ಮ ಸಮಾಜ ನಮಗೆ ಮುಖ್ಯ. ಯಾಕೆಂದರೆ ನಮ್ಗೆ ಯಾವುದೇ ಪಕ್ಷಕ್ಕೆ ನಾವು ಅಂಟಿಕೊಳ್ಳೋದಿಲ್ಲ. ಇವತ್ತು ಯಾವುದೇ ಪಕ್ಷದಲ್ಲಿ ಯಾರೇ ನಿಂತರೂ ಅವರಿಗೆ ಹೋಗಿ ನಾವು ಬೆಂಬಲ ಸೂಚಿಸ್ತೀವಿ. ಒಂದೇ ಪಕ್ಷಕ್ಕಂತಲ್ಲ, ಆ ಪಕ್ಷಕ್ಕೋಸ್ಕರ ಅವರು ದುಡಿದಿರೋದ್ರಿಂದ ನಾವು ಆ ಪಕ್ಷಕ್ಕೆ ನಾವು ಬೆಂಬಲ ಸೂಚಿಸ್ತೀವಿ ಅಂಥೇಳಿ ಪ್ರಮಾಣ ಮಾಡಿರೋ ಉದ್ದೇಶದಿಂದ ನಾವು ಅದನ್ನು ಸೂಚನೆ ಮಾಡಿದ್ವಿ. ಈಗ ಅವರು ಸೂಚನೆ ಅದನ್ನು ಅವ್ರು ಕೊಟ್ಟ ಮಾತನ್ನು ನಡೆಸಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಮತ್ತೆ ಪ್ರೆಸ್ ಮೀಟ್ ಮಾಡಿ ನಮ್ಮೆಲ್ಲ ಸಮಾಜ ಮುಖಂಡರು ಉಂಡಾಗಿ ಈ ಒಂದು ಸ್ಟೇಟ್ಮೆಂಟ್ ತೊಗೊಳ್ತಿರೋದು ಅಷ್ಟೇ. ಬಟ್ ಅವರ ಕಾಲ ಇನ್ನೂ ಮಿಂಚಿಲ್ಲ. ಈಗಾಗಲೂ ಅವ್ರು ನಿರ್ಧಾರ ಮಾಡಿಕೊಂಡು ಮತ್ತೆ ಸರಿಪಡಿಸಿದ್ರೆ ಇದು ಉಪಶಮನ ಆಗ್ಬೋದು. ಸಮಾಜದ ಹಿಂದುಳಿದ ವರ್ಗದ ನಾಯಕರನ್ನು ಬೆಳೆಸ್ತಾ ಇಲ್ಲ ಅಂತಕ್ಕಂಥ ಆರೋಪ ಇದೆ. ಮಾತುಕತೆ ಆಯಿತು, ಆ ಮಾತುಕತೆ ಕೊಟ್ಟ ಮಾತಂತೆ ನಡ್ಕೊಳ್ಳಿಲ್ಲ. ಇನ್ನೂ ಟೈಮ್ ಮಿಂಚಿಲ್ಲ, ಆದಷ್ಟು ಬೇಗ ಏನೋ ಶಮನವನ್ನು ಅಸಮಾಧಾನವನ್ನು ಹೋಗಲಾಡಿಸಬೇಕು. ಇಲ್ಲದೆ ಹೋದರೆ ನಾವು ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದ BJP ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಮತ ಹಾಕ್ತೀವಿ ಅನ್ನೋದು ತಿಗಳ ಸಮಾಜದ ಒಟ್ಟಾರೆ ಅಭಿಪ್ರಾಯ. ಶಶಾಂಕ್ ಜೊತೆ ಸುರೇಶ್ ಬಾಬು, TV5 ಯಲಹಂಕ.